ನಮಸ್ಕಾರ, ನಾನು ವಿದ್ಯಾ ಮಂಜುನಾಥ್. ದಾವಣಗೆರೆ ಪೊಲೀಸ್ ಮೈದಾನದಲ್ಲಿ ನಾರಿಶಕ್ತಿ ಕಾರ್ಯಕ್ರಮ ಉದ್ಘಾಟಿಸಿದ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್. ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡುವುದರ ಜೊತೆಗೆ ಅವರಿಗಾಗಿ ಉತ್ತಮ ಸುರಕ್ಷತೆಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಎಂದು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ತಿಳಿಸಿದರು. ದಾವಣಗೆರೆ ನಗರದ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ನಾರಿಶಕ್ತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮತ್ತು ಸುರಕ್ಷಾ ಆಪ್ಗೆ ಚಾಲನೆ ನೀಡಿ ವಹಿಸಿ ಮಾತನಾಡಿದ ಅವರು, ಇಂದಿನ ದಿನಗಳಲ್ಲಿ ಹುಬ್ಬಳ್ಳಿ, ಕೋಲ್ಕತ್ತಾಗಳಲ್ಲಿ ನಡೆಯುತ್ತಿರುವ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳನ್ನು ನೋಡಿದರೆ ನಾರಿಶಕ್ತಿಯಂತಹ ಆತ್ಮರಕ್ಷಣೆ ನೀಡುವ ಕಾರ್ಯಕ್ರಮಗಳು ತುಂಬಾ ಅವಶ್ಯಕತೆ ಇದೆ. ಹೆಣ್ಣು ಮಕ್ಕಳಿಗೆ ರಕ್ಷಣೆಗಿಂತ ಸುರಕ್ಷತೆಯ ಹೆಚ್ಚು ಅಗತ್ಯವಿದ್ದು ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಉತ್ತಮ ಸುರಕ್ಷತೆಯ ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕಿದೆ ಎಂದರು. ಸುರಕ್ಷಾ ಆಪ್, ಹೆಣ್ಣು ಮಕ್ಕಳಿಗಾಗಿ ಹೆಲ್ಪ್ ಲೈನ್, ಮಹಿಳೆಯರ ರಕ್ಷಣೆಗೆ ಸಾಕಷ್ಟು ಕಾನೂನುಗಳು ಸಹ ಇದ್ದು ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಸುರಕ್ಷತೆಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕಿದೆ ಎಂದ ಅವರು, ಅದರ ಜೊತೆಗೆ ಸರ್ಕಾರಿ ವಸತಿ ನಿಲಯದಲ್ಲಿ ಇರುವ ಹೆಣ್ಣು ಮಕ್ಕಳಿಗಾಗಿ ಸುರಕ್ಷತೆಯ ಜೊತೆಗೆ ಆರೋಗ್ಯ ಕುರಿತು ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡುವ ಯೋಜನೆ ಇದೆ ಎಂದರು. ಹಾಸ್ಟೆಲ್ಗಳಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಹೆಣ್ಣು ಮಕ್ಕಳು ತಂದೆ ತಾಯಿಗೆ ಕರೆ ಮಾಡಿ ತಮ್ಮ ದೈನಂದಿನ ಚಟುವಟಿಕೆಗಳ ಬಗ್ಗೆ ನಿಜವಾದ ಮಾಹಿತಿಯನ್ನು ನೀಡುತ್ತಿರಬೇಕು. ಬೇರುಗಳು ಗಟ್ಟಿಯಾಗಿದ್ದರೆ ಯಾವುದೇ ಬಿರುಗಾಳಿಗೆ ಹೆದರಬೇಕಾದ ಅವಶ್ಯಕತೆ ಇರುವುದಿಲ್ಲ. ಹಾಗೆಯೇ ಹೆಣ್ಣು ಮಕ್ಕಳು ಮನೆಯಲ್ಲಿ, ಶಾಲೆಯಲ್ಲಿ ಕಲಿತುಕೊಂಡ ಒಳ್ಳೆಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಸಾಧನೆ ಮಾಡಬೇಕು ಎಂದರು. ಇಂತ ಒಂದು ಒಳ್ಳೆ ಕಾರ್ಯಕ್ರಮ, ವಿಮೆನ್ ಎಂಪವರ್ಮೆಂಟ್ ಕಾರ್ಯಕ್ರಮ ನಮ್ಮ ದಾವಣಗೆರೆಯಲ್ಲಿ ಇಷ್ಟು ಯಶಸ್ವಿಯಾಗಿ ಉದ್ಘಾಟನೆ ಆಗ್ಬಿಟ್ಟು ಇವತ್ತಿನ ದಿನ ಈ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಬಹಳನೇ ಅವಶ್ಯಕತೆ ಇದೆ ಕಾರ್ಯಕ್ರಮದ್ದು. ಮೊದಲನೆಯದಾಗಿ ನಮ್ಮ ಇಡೀ ಪ್ರೆಸೆಂಟ್ ಸಿಚುವೇಶನ್, ಕಳೆದ 3 ಮಂತ್ಸಿಂದ ನೋಡ್ತಾ ಇದ್ದೀವಿ, ಹುಬ್ಳಿನಲ್ಲಿ ಆಗಿರೋ ಇನ್ಸಿಡೆಂಟ್ ಇರ್ಬೋದು, ಕಲ್ಕತ್ತಾದಲ್ಲಿ ಆಗಿರುವಂತಹ ಇನ್ಸಿಡೆಂಟ್ಸು, ಆಮೇಲೆ ರಾಜ್ಯಾದ್ಯಂತ ನಮ್ಮ ಕರ್ನಾಟಕದಲ್ಲೂ ಕೂಡ ಸುಮಾರು ಇನ್ಸಿಡೆಂಟ್ಸ್ ಆಗ್ತಾ ಇದೆ. ಇದೆಲ್ಲದೂ ನೋಡಿದರೆ ಇಂಥ ಒಂದು ಕಾರ್ಯಕ್ರಮದ ಅವಶ್ಯಕತೆ ಬಹಳನೇ ಇದೆ ಅನಿಸ್ತಾ ಇದೆ. ಫಣಿ ಹಾಸ್ಟೆಲ್ನಲ್ಲಿ, ಸರ್ಕಾರಿ ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋಂತಹ ಸ್ಟೂಡೆಂಟ್ಸ್ ಇದ್ದಾರೆ, ಜೊತೆಗೆ ಇಬ್ಬರು ಪುಟಾಣಿ ಮಕ್ಕಳಿಗೂ ಕೂಡ, ಒಬ್ಬಳು 5th ಸ್ಟ್ಯಾಂಡರ್ಡ್ರ, ಇನ್ನೊಬ್ರು 5th, ಇಬ್ಬರು 5th ಸ್ಟ್ಯಾಂಡರ್ಡ್, ನ್ಯಾಷನಲ್ ಲೆವೆಲ್ ಅಚೀವರ್ಸ್ ಅಂತ ಬಹಳ ಹೆಮ್ಮೆಯಿಂದ ಅವರ ಗೈಡ್ ಕೋಚ್ ಕೂಡ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಅ ವೆರಿ ಪ್ರೌಡ್ ಮೂಮೆಂಟ್. ಬೈ ಲಿಪುಟಾಣಿ. ಕ್ವೆಶನ್ ಏನಿದೆ ಅಂದರೆ, ವಿಮೆನ್ ರಿಕ್ವೈರ್ ಸೇಫ್ಟಿ ಆ್ಯಂಡ್ ನಾಟ್ ಪ್ರೊಟೆಕ್ಷನ್ ಅಂತ ಒಂದು ಇಡೀ ದೇಶಾದ್ಯಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ ನಡೀತಾ ಇದೆ. ಏನಿದು ಸೇಫ್ಟಿ, ಸೇಫ್ಟಿ ಅಂದರೆ ಏನು, ಪ್ರೊಟೆಕ್ಷನ್ ಅಂದರೆ ಏನು, ಎರಡರಲ್ಲೂ ಏನು ವ್ಯತ್ಯಾಸ ಇದೆ ಅನ್ನೋದು ಒಂದು ಆಲೋಚನೆ ಇದೆ. ಮಹಿಳೆಯರಿಗೆ ಸುರಕ್ಷತೆ ಬೇಕು, ಆದರೆ ಹೆಚ್ಚಿನ ಸುರಕ್ಷತೆ ಬೇಕು, ರಕ್ಷಣೆ ಎಲ್ಲ ಅನ್ನೋದು ಈಗಿನ ಕೂಗಾಗಿದೆ. ಸುರಕ್ಷತೆ ಅಂದ ತಕ್ಷಣ ಇವತ್ತು ನಾವು ಮಾಡ್ತಾ ಇದ್ದೀವಲ್ಲ ಕರಾಟೆ, ಜೂಡೋ, ಈ ರೀತಿ ಸೆಲ್ಫ್ ಡಿಫೆನ್ಸ್ ಆಕ್ಟಿವಿಟೀಸ್ ಇದೆಲ್ಲ, ಇದು ಹೆಚ್ಚಿನ ಸುರಕ್ಷತೆಯನ್ನು ಸಮಾಜದಲ್ಲಿ ಕೊಡುವಂತಹ ಒಂದು ನಮ್ಮ ರೆಸ್ಪಾನ್ಸಿಬಿಲಿಟಿನ ನಾವು ಕೊಡ್ತಾ ಇದ್ದೀವಿ. ಪ್ರೊಟೆಕ್ಷನ್ ಅಂದ ತಕ್ಷಣ ಏನಾಗುತ್ತೆ ಅಂದರೆ, ಸಮಾನತೆ ಬರೋದಿಲ್ಲ ಅದರಲ್ಲಿ. 12ನೇ ಶತಮಾನದಲ್ಲಿ ನಮ್ಮ ಶಿವಶರಣರು ಆಗಿನ ಟೈಮ್ನಲ್ಲೇ ಮಹಿಳೆಯರು ಪುರುಷರು ಅಂದರೆ ಸಮಾನರು ಅನ್ನೋ ಒಂದು ದೃಷ್ಟಿಯಿಂದ ಚಳುವಳಿ ನಡೆಸಿದರು. ಆದರೆ ಈಗಲೂ ಕೂಡ ನಾವು ಸುರಕ್ಷತೆ ಅಂದ ತಕ್ಷಣವೇ, ರಕ್ಷಣೆ ಅಂದ ತಕ್ಷಣ ಏನು ಬರುತ್ತೆ, ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದರು ಎಲ್ಲರೂ ಕೂಡ ಆ ಒಂದು ಭಾವನೆಗಳು ಚೇಂಜ್ ಆಗ್ತಾ ಇದೆ. ಆದ್ದರಿಂದ ನಾವೇನು ಮಾಡಬೇಕಾಗಿದೆ ಈಗಿನ ಟೈಮ್ಸ್ನಲ್ಲಿ ಅಂದರೆ, ಬೆಟರ್ ಸೇಫ್ಟಿ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕಾಗಿದೆ. ಈಗ ತಾನೇ ಒಂದು ಸುರಕ್ಷಾ ಆ್ಯಪ್ನ ಇನಾಗ್ರೇಟ್ ಮಾಡಿದ್ವಿ, ಜೊತೆಗೆ ಹೆಲ್ಪ್ ಲೈನ್ ನಂಬರ್ ಬಗ್ಗೆ ಕೂಡ ಉಮಾ ಪ್ರಶಾಂತ್ ಅವರು ಹೇಳಿದ್ದಾರೆ. ಅದೇ ರೀತಿ ನಮ್ಮ ಕಾನೂನಿನಲ್ಲೂ ಕೂಡ ಮಹಿಳೆಯರ ಸುರಕ್ಷತೆ ಬಗ್ಗೆ ಸಾಕಷ್ಟು ಪಾಲಿಸೀಸ್ ಕೂಡ ಈಗಾಗಲೇ ಜಾರಿಗೆ ತಂದಿದ್ದೀವಿ. ಆಮೇಲೆ
ಶಾಲೆ ಕಾಲೇಜಿನಲ್ಲಿ ನಿಮ್ಮ ಒಂದು ಲೀಗಲ್ ರೈಟ್ಸ್ ಮತ್ತೆ ಅವೇರ್ನೆಸ್ ಬಗ್ಗೆ. ಈ ಕಾರ್ಯಕ್ರಮದಲ್ಲಿ ಸಂಸದೆಯಾದ ಪ್ರಭಾ ಮಲ್ಲಿಕಾರ್ಜುನ್, ಎಸ್ಪಿ ಉಮಾ ಪ್ರಶಾಂತ್, ಜಿಲ್ಲಾಧಿಕಾರಿ ಗಂಗಾಧರ್ ಸ್ವಾಮಿ, ಸಿಒ ಸುರೇಶ್, ಇನ್ನು ಸ್ಮಾರ್ಟ್ ಸಿಟಿಯ ಅಧಿಕಾರಿಗಳು ಹಾಗೂ ತರಬೇತುದಾರರು ಹಾಜರಿದ್ದರು.